ಗ್ರೂಸ್ಪುಟ್ ಪ್ರಾಚ್ಯವಸ್ತು ಸಂಗ್ರಹಾಲಯ ಸ್ಥಾಪನೆಯಾಗಿದ್ದು 2020 ಫೆಬ್ರವರಿ 26 ರಂದು ಆದರೆ ಅದು ಅವತ್ತು ಉದ್ಘಾಟನೆ ಏನಾಯಿತು ಆದರೆ ಅದರ ಹಿಂದೆಗಡೆ ಸುಮಾರು 3 ವರ್ಷಗಳ ಕಾಲ ಇದನ್ನು ಯಾವ ರೀತಿ ಸ್ಥಾಪನೆಯನ್ನು ಮಾಡಬೇಕು ಯಾವ ರೀತಿ ಪರಿಕರಗಳನ್ನು ಇಲ್ಲಿ ನಾವು ಪ್ರದರ್ಶನವನ್ನು ಮಾಡಬೇಕು ಯಾವ ರೀತಿ ಅದರ ಸಂಯೋಜನೆಯನ್ನು ಮಾಡಬೇಕು ಅಂತೇಳಿ ಹಲವಾರು ಪ್ರಾಚ್ಯವಸ್ತು ಸಂಶೋಧಕರು ಜೊತೆಗೆ ಸಂಶೋಧನೆಯನ್ನು ಮಾಡಿರ್ತಕ್ಕಂಥ ಪಂಡಿತರನ್ನು ಸೇರಿಸ್ಕೊಂಡು ಚರ್ಚೆಯನ್ನು ಮಾಡೋದ್ರ ಮೂಲಕವಾಗಿ ಒಂದು ರೂಪವನ್ನು ಕೊಟ್ಟಿದ್ದು ಈ ವಸ್ತು ಸಂಗ್ರಹಾಲಯ ಇವತ್ತು ಈ ಮಟ್ಟದಲ್ಲಿ ಬೆಳೆದು ನಿಲ್ಲೋದಕ್ಕೆ ಸಾಧ್ಯ ಆಗಿದೆ. ಅಂದಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ನಕುಲ್ ಸರ್ ಅವರ ಒಂದು ಸದುದ್ದೇಶದಿಂದ ಅವರ ಇಚ್ಛಾಶಕ್ತಿಯಿಂದ ಈ ಒಂದು ಬೃಹಸ್ಫುಟ್ ವಸ್ತು ಸಂಗ್ರಹಾಲಯ ನಿರ್ಮಾಣ ಆಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಅದಕ್ಕಿಂತಲೂ ಹಿಂದೆ ಅವತ್ತಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಅರವಿಂದ್ ಶ್ರೀವಾಸ್ತವ ಸರ್, ಜೊತೆಗೆ ರಾಮ್ಪ್ರಸಾದ್ ಮಲ್ಹೋತ್ರ ಸರ್, ಆಮೇಲೆ ಬಿಸ್ವಾಸ್ ಸರು ಬಹಳ ಸೂಕ್ತವಾದಂಥ ಸಲಹೆಗಳನ್ನು ನೀಡೋದ್ರ ಮೂಲಕವಾಗಿ ಸಿ ಎಸ್ ಆರ್ ಫಂಡಲ್ಲಿ ನಮಗೆ ಹಲವಾರು ಅನುದಾನವನ್ನು ನೀಡೋದ್ರ ಮೂಲಕವಾಗಿ ಈ ವಸ್ತು ಸಂಗ್ರಹಾಲಯಕ್ಕೆ ಆರ್ಥಿಕ ಸಹಾಯವನ್ನು ಮಾಡೋದ್ರ ಮೂಲಕವಾಗಿ ಮತ್ತು ಇದು ಹೇಗೆ ನಿರ್ಮಾಣ ಆಗಬೇಕು ಅಂತಕ್ಕಂಥ ತಮ್ಮದೇ ಆಗಿರತಕ್ಕಂಥ ಯೋಜನೆಗಳನ್ನು ಮತ್ತು ಯೋಚನೆಗಳನ್ನು ನಮಗೆ ನೀಡಿದ್ದು ಇದೆ. ಇದರ ಜೊತೆಗೆ ನಮಗೆ ಸಿ ಎಸ್ ಆರ್ ಫಂಡಲ್ಲಿ ನಮಗೆ ಮುಂದೆ ಬಂದಿರತಕ್ಕಂಥದ್ದು ಜೆ ಎಸ್ ಡಬ್ಲ್ಯೂ ಸಂಸ್ಥೆಯವರು. ಜೆ ಎಸ್ ಡಬ್ಲ್ಯೂ ಅವರು ನಮಗೆ 50 ಲಕ್ಷ ರೂಗಳನ್ನು ದಾನವನ್ನು ಮಾಡೋದ್ರ ಮೂಲಕವಾಗಿ ಈ ಒಂದು ವಸ್ತು ಸಂಗ್ರಹಾಲಯ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದು ಕೂಡ ನಾವು ಜೆ ಎಸ್ ಡಬ್ಲ್ಯೂ ಅವರಿಗೆ ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತಾ ಇದ್ದೀವಿ. ಜೊತೆಗೆ ಎನ್ ಎಂ ಡಿ ಸಿ ಅವರು ಕೂಡ ನಮಗೆ ಸಿ ಎಸ್ ಆರ್ ಫಂಡಲ್ಲಿ 20 ಲಕ್ಷ ರೂಪಾಯಿಗಳನ್ನು ಕೂಡ ಕೊಟ್ಟಿದ್ದು ಕೂಡ ಈ ವಸ್ತು ಸಂಗ್ರಹಾಲಯ ನಿರ್ಮಾಣ ಆಗೋದಕ್ಕೆ ಸಹಾಯಕಾರಿ ಆಯಿತು ಅನ್ನೋದು ಕೂಡ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇದರ ಜೊತೆ ಜೊತೆಗೆ ನಾವು ಇದನ್ನೇನೋ ಒಂದು ಆರ್ಥಿಕತೆಯ ಬಲ ನಮಗೆ ಸಿಕ್ತು, ಆದರೆ ಇದನ್ನು ಹೇಗೆ ನಿರ್ಮಿಸಬೇಕು ಅಥವಾ ಇದನ್ನು ಬೇರೆ ರೀತಿಯಲ್ಲಿ ಅಂದರೆ ಬೇರೆ ಮ್ಯೂಸಿಯಂಗಳಿಗಂತೂ ಕೂಡ ಇದೊಂದು ಪ್ರಮುಖವಾಗಿರ್ತಕ್ಕಂಥ ಮ್ಯೂಸಿಯಂ ಆಗಬೇಕು ಅಂಥೇಳಿ ಈ ಮ್ಯೂಸಿಯಂನ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥವರು ನಮ್ಮ ಡಾಕ್ಟರ್ ರವಿ ಕೋರಿಶೆಟ್ಟಿ ಸರ್ ಅವರು. ಡಾಕ್ಟರ್ ರವಿ ಕೋರಿಶೆಟ್ಟಿ ಸರ್ ಅವರ ನೇತೃತ್ವದಲ್ಲಿ ನಮ್ಮದೇ ಆಗಿರತಕ್ಕಂಥ ತಂಡ ಹಲವಾರು ರೂಪರೇಷೆಗಳನ್ನು ಕೊಡೋದ್ರ ಮೂಲಕವಾಗಿ ಇವತ್ತು ಬೃಹಸ್ಫುಟ್ ವಸ್ತು ಸಂಗ್ರಹಾಲಯ ಇಡೀ ದಕ್ಷಿಣ ಭಾರತದಲ್ಲಿ ಒಂದು ತನ್ನದೇ ಆಗಿರತಕ್ಕಂಥ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ವಸ್ತು ಸಂಗ್ರಹಾಲಯ ನಿರ್ಮಾಣ ಆಗಿ ಇವತ್ತು ನಿಂತಿದೆ. ತಾವಿಲ್ಲಿ ಗಮನಿಸಬಹುದು ಹಲವಾರು ಸ್ಪೀಸೀಸ್ಗಳನ್ನು, ಅಂದರೆ ಯಾವತ್ತು ನಮಗೆ ಈ ಮಾನವ ಇಲ್ಲಿ ಉಗಮ ಆದ, ಆ ಉಗಮ ಆಗಿದ ನಂತರ ಹೇಗೆ ಬೆಳವಣಿಗೆಯನ್ನು ಪಡಿತಾ ಹೋದ ಅಂತಕ್ಕಂಥದ್ದನ್ನು ನಾವು ಕೇವಲ ಬರೀ ಬಾಯಿ ಮಾತಿನ ಮೂಲಕ ಹೇಳ್ತಾ ಇಲ್ಲ, ಆತ ಏನು ಬಳಸಿಬಿಟ್ಟು ಹೋಗಿರ್ತಕ್ಕಂಥ ಕ್ರೂವುಗಳನ್ನು ಇಲ್ಲಿ ಇಟ್ಟಿದ್ದೀವಿ. ಜೊತೆಗೆ ಆತ ಹೇಗೆ ಹಂತ ಹಂತವಾಗಿ ತನ್ನ ಜೀವನದ ಗಾಥೆಯನ್ನು ಬದಲಾವಣೆಯನ್ನು ಮಾಡಿಕೊಂಡ ಅಂತಕ್ಕಂಥದ್ದು ಕೂಡ ಸಾಕ್ಷಿ ಸಮೇತ ನಾವು ಈ ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿದ್ದೀವಿ. ತಾವೆಲ್ಲ ಗಮನಿಸಬಹುದು ಹಲವಾರು ಚಿತ್ರಪಟಗಳ ಮೂಲಕ ಅವನು ಬಳಸಿರ್ತಕ್ಕಂಥ ಸಾಧನಗಳನ್ನು ಲೈವ್ಗಳನ್ನು ಇಟ್ಟಿದ್ದೀವಿ. ಇದರ ಜೊತೆಗೆ ಅಂದಿನ ಕಾಲದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಹಲವಾರು ಕುರುಗಳು, ಅವು ಅಂದಿನ ಕಾಳುಗಳಿರಬಹುದು, ಜೊತೆಗೆ ಆತ ಬಳಸಿರ್ತಕ್ಕಂಥ ಹಲವಾರು ಆಯುಧಗಳನ್ನು ಅಂದರೆ ಕಲ್ಲುಗಳನ್ನೇ ಆಯುಧಗಳನ್ನಾಗಿ ಬಳಸಿರ್ತಕ್ಕಂಥ ಆದಿಮಾನವ, ಆಮೇಲೆ ಅದರ ಜೊತೆಗೆ ಆತ ಎಲ್ಲಿ ವಾಸವನ್ನು ಮಾಡಿದ ಅದರ ಮಾಡೆಲ್ಗಳನ್ನು ಕೂಡ ನಾವು ಇಲ್ಲಿ ಪ್ರದರ್ಶನವನ್ನು ಮಾಡಿದ್ದೀವಿ. ಇದರ ಜೊತೆಗೆ ಒಂದು ಈ ಮ್ಯೂಸಿಯಂನ ಒಂದು ಐಕಾನ್ ಆಗಿ ಒಂದು ಅತಿ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದರೆ ನಮ್ಮ ಕುಡಿತಿನಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಶಿಶುವಿನ ಕಾಫಿನ್ ಸಿಕ್ಕಿದೆ ನಮಗೆ. ಅದು ಅಂದಿನ ಕಾಲದಲ್ಲಿ ಅಂದರೆ ಪ್ರಾಚೀನ ದಿನಮಾನಗಳಲ್ಲಿ ಹೇಗೆ ನಮ್ಮ ಜೀವನ ಮುಗಿದ ಮೇಲೆ ನಾವು ತೀರ್ಕೊಂಡ ಮೇಲೆ ಅವುಗಳನ್ನು ಹೇಗೆ ಅಂತ್ಯ ಸಂಸ್ಕಾರವನ್ನು ಮಾಡ್ತಾ ಇದ್ರು, ಅದಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಅನ್ನೋದನ್ನು ನಮ್ಮ ಮೊದಲೇ ಹಂತದಲ್ಲಿ ಅಂದರೆ ಮೊದಲೇ ಮಹಡಿಯಲ್ಲಿರ್ತಕ್ಕಂಥ ಕಫಿನ್ ಮೂಲಕ ತಾವು ಅದನ್ನು ಗಮನಿಸಬಹುದಾಗಿದೆ. ಜೊತೆಗೆ ಹಂತ ಹಂತವಾಗಿ ಹೇಗೆ ಪ್ರಾಣಿಗಳನ್ನು ತಾನು ಬಳಸ್ಕೊಂಡ, ಆಮೇಲೆ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದರೆ ಸಿಂಗನಕಲ್ಲು ಆದಿಮಾನವನ ಒಂದು ಅತಿ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ, ವಾಸವನ್ನು ಮಾಡಿರ್ತಕ್ಕಂಥ ಕೇಂದ್ರ. ಅಷ್ಟೇ ಅಲ್ಲ, ಬರೀ ವಾಸವನ್ನು ಮಾಡಿದರೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಇರ್ತಿರಲಿಲ್ಲ, ಆದರೆ ಅಂದಿನ ಕಾಲದಲ್ಲಿ ಅದೊಂದು ಇಂಡಸ್ಟ್ರಿಯಾಗಿ ಬೆಳೆದಿರ್ತಕ್ಕಂಥ ಒಂದು ಅದ್ಭುತವಾದಂಥ ಪರಿಕಲ್ಪನೆ ನಮ್ಮ ಸಂಗನಕಲ್ಲು ವಸ್ತು ಸಂಗ್ರಹದಲ್ಲಿ ಸಿಗ್ತಾ ಇದೆ. ಅಂದಿನ ಕಾಲದಲ್ಲಿ ಇಂಡಸ್ಟ್ರಿಯಾಗಿ ಅಂದರೆ ಶಾರ್ಪ್ ಆಗಿ ಕಲ್ಲುಗಳನ್ನು ಬಳಸ್ಕೊಳ್ಳೋದ್ರ ಮೂಲಕವಾಗಿ ಆ ಬ್ಲೇಡ್ಗಳನ್ನಾಗಿ ತಯಾರು ಮಾಡಿರ್ತಕ್ಕಂಥ ಒಂದು ಅದ್ಭುತವಾದಂಥ ಇಂಡಸ್ಟ್ರಿಯಾಗಿ ಒಂದು ಕೈಗಾರಿಕಾ ಪ್ರದೇಶ ಆಗಿ ಸಂಗನಕಲ್ಲು ಅಂದಿನ ಕಾಲದಲ್ಲಿ ಮೂಡಿ ಬಂದಿತ್ತು. ಇವತ್ತಿಗೂ ಕೂಡ ಅಲ್ಲಿ
ಅದಕ್ಕೆ ಸಂಬಂಧಿಸಿರತಕ್ಕಂತ ಹಲವಾರು ಕುರುಗಳು ಹೆಜ್ಜೆ ಹೆಜ್ಜೆಗೆ ನಮಗೆ ಸಿಗ್ತಾವೆ ಅಂತಕಂತದನ್ನ ಗಮನಿಸಿಕೊಂಡಾಗ ಆದಿಮಾನವ ಎಷ್ಟು ಯೋಚನೆಗಳನ್ನು ಮಾಡುತ್ತಾ ಇದ್ದ ಹೇಗೆ ಇವತ್ತಿನ ಆಧುನಿಕ ಮಾನವರನ್ನು ಕೂಡ ನಾಚಿಸುವಷ್ಟು ಆತನ ತಲೆಯೊಳಗಡೆ ಯೋಚನೆಗಳು ಇದ್ದವು ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ ಅಂತಕಂತದ್ದು ಜೊತೆಗೆ ತಾವಿವತ್ತು ಗಮನಿಸಿರಬಹುದು ಅಲ್ಲಿ ಒಂದು ಕಲ್ಲಿದೆ ಒಂದು ರಿಂಗ್ ರಾಕ್ ಅಂತಿದೆ ಆ ರಿಂಗ್ ರಾಕಿನ ಬಗ್ಗೆ ನಾನು ಹೇಳೋದಾದ್ರೆ ಇವತ್ತು ನಾವು ಏನು ಮನೆಯೊಳಗಡೆ ಹೊರಗಡೆ ನಿಂತುಕೊಂಡು ಇವತ್ತು ಎಲ್ಲ ಪಟ್ಟಣಗಳಲ್ಲಿ ಡೋರ್ ಬೆಲ್ಗಳನ್ನು ಹಾಕಿದ್ದೀವಿ ಆ ಡೋರ್ ಬೆಲ್ ತರ ನಾವು ಆ ಒಂದು ರಿಂಗ್ ರಾಕ್ ಅನ್ನು ನಾವು ಉಪಯೋಗಿಸ್ತಿದ್ರು ಅಂತಕ್ಕಂಥದ್ದು ಕೂಡ ನಮಗೆ ಸಾಕ್ಷಿ ಆಧಾರಗಳು ಸಿಕ್ಕಿವೆ ಅಷ್ಟು ಮುಂದುವರೆದಿರ್ತಕ್ಕಂಥ ಯೋಚನೆಗಳಲ್ಲಿ ಬಹಳ ಯೋಚನಾಬದ್ಧವಾಗಿ ಮತ್ತು ಯೋಜನಾಬದ್ಧವಾಗಿ ಅವತ್ತಿನ ದಿನಮಾನದಲ್ಲಿ ಮಾನವ ಯೋಚನೆಗಳನ್ನು ಮಾಡ್ತಾ ಇದ್ದ ಅನ್ನೋದಕ್ಕೆ ನಮಗೆ ಹಲವಾರು ಕುರುಗಳು ಸಿಕ್ಕಿವೆ ಇಂಥ ಹಲವಾರು ಕುರುಗಳು ಈ ಈ ಒಂದು ವಸ್ತು ಸಂಗ್ರಹದಲ್ಲಿ ಇವೆ ಅಂತಹದನ್ನ ನಾವು ಇವತ್ತು ನೆಲಮಾಡಿಯಲ್ಲಿ ಜೊತೆಗೆ ಮೊದಲನೇ ಮಹಡಿಯಲ್ಲಿ ಕೂಡ ಹಲವಾರು ಕುರುಗಳ ಸಮೇತ ಅವುಗಳನ್ನು ಮುಟ್ಟಿ ಎಂಜಾಯ್ ಮಾಡುವಷ್ಟು ತಿಳ್ಕೊಳ್ಳೋ ಅಂತ ಒಂದು ಸಾಕ್ಷ್ಯಾಧಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದ್ರ ಜೊತೆಗೆ ಹಲವಾರು ಆದಿ ಮಾನವನ ಬೆಳವಣಿಗೆಯಲ್ಲಿ ಹೇಗೆ ಆತ ಬೆಳೆದು ಬಂದ ಆತನ ಬುರುಡೆಗಳು ಹೇಗಿದ್ದುವು ಅಂತಕ್ಕಂಥದ್ದು ಕೂಡ ನಾವು ಇಲ್ಲಿ ಪ್ರದರ್ಶನ ಮಾಡಿದ್ವಿ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಕೇವಲಗಳ ಪುಸ್ತಕಗಳನ್ನು ಓದೋದ್ರ ಮುಂದೆ ಅದನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆದ್ರೆ ಇವತ್ತು ಈ ವಸ್ತು ಸಂಗ್ರಹದಲ್ಲಿ ಬಂದು ಇದೊಂದ್ಸಾರೆ ಗಮನಿಸಿಬಿಟ್ರೆ ಸಾಕು ನಮ್ಮ ಆದಿ ಮಾನವ ಹೇಗೆ ಬೆಳೆದು ಬಂದ ಆದಿ ಮಾನವ ಹೇಗೆ ಹಂತ ಹಂತವಾಗಿ ಇವತ್ತಿನ ಆಧುನಿಕ ಮಾನವನ ಆಗೋದಕ್ಕೆ ಸಾಧ್ಯ ಆಯಿತು ಅನ್ನೋದಕ್ಕೆ ಸಾಕ್ಷಿ ಆಧಾರಗಳ ಸಮೇತ ನಾವು ಈ ವಸ್ತು ಸಂಗ್ರಹಾಲಯವನ್ನು ನಿಮಗೆ ಅಂದ್ರೆ ಸಮಾಜಕ್ಕೆ ಅಥವಾ ಸಂಶೋಧಕರಿಗೆ ಮತ್ತು ಪ್ರಾಗ ಇತಿಹಾಸ ಬಗ್ಗೆ ಏನು ಸಂಶೋಧನೆಯನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಸಾಕ್ಷ್ಯ ಆಧಾರಗಳನ್ನು ನಾವು ಈ ವಸ್ತು ಸಂಗ್ರಹದಲ್ಲಿ ಸಂಗ್ರಹಿಸಿಟ್ಟಿದ್ದೀವಿ ಹಾಗಾಗಿನೇ ಈ ವಸ್ತು ಸಂಗ್ರಹಾಲಯ ಇವತ್ತು ಇಡೀ ದಕ್ಷಿಣ ಭಾರತದಲ್ಲೇ ಒಂದು ಅತಿ ಪ್ರಮುಖವಾಗಿರ್ತಕ್ಕಂಥ ವಸ್ತು ಸಂಗ್ರಹಾಲಯ ಆಗೋದಕ್ಕೆ ಹಲವಾರು ನಾವು ಆನ್ಲೈನ್ಗಳ ಮೂಲಕ ಇವುಗಳನ್ನು ತೋರ್ಪಟ್ಟಾಗ ನಮಗೆ ರೆಸ್ಪಾನ್ಸ್ಗಳು ಕೂಡ ಅಷ್ಟೇ ಪ್ರಮುಖವಾಗಿ ಬರ್ತಾ ಇದೆ ಹಾಗಾಗಿ ಇವತ್ತು ಏನು ಇಡೀ ಜಗತ್ತಿನಾದ್ಯಂತ ಹರಡಿರ್ತಕ್ಕಂಥ ಕೋವಿಡ್ ಮಹಾಮಾರಿಯಿಂದಾಗಿ ಇದು ಇನ್ನೂ ಈ ದಿನಮಾನಗಳಲ್ಲಿ ಇಷ್ಟೇ ಒಂದು ಕಡಿಮೆ ಅವಧಿಯಲ್ಲಿ ಯಾಕಂದರೆ ಇದೊಂದು ಪ್ರಪಂಚಕ್ಕೆ ತೆರೆದುಕೊಳ್ತಕ್ಕಂಥ ಸಂಭವ ಇತ್ತು ಆದರೆ ಕೋವಿಡ್ರಿಂದಾಗಿ ಸ್ವಲ್ಪ ನಮಗೆ ವಿಳಂಬ ಆಗಿದೆ ಆದರೂ ಕೂಡ ಪರವಾಗಿಲ್ಲ ನಮ್ಮ ಶ್ರಮ ಹಾಕ್ತಾ ಇದ್ದೀವಿ ಇದೊಂದು ಅದ್ಭುತವಾದಂಥ ವಸ್ತು ಸಂಗ್ರಹಾಲಯ ಆಗಿ ಹೊರಹೊಮ್ಮಲಿ ಅಂತಕ್ಕಂಥದ್ದು ನನ್ನ ಸದಾಶಯ ಯಾಕಂದರೆ ನಾನು ಈ ವಸ್ತು ಸಂಗ್ರಹಾಲಯದ ಸದಸ್ಯ ಕಾರ್ಯದರ್ಶಿಯಾಗಿ ಇದಕ್ಕೆ ಒಂದು ರೂಪವನ್ನು ಕೊಡೋದಕ್ಕೆ ನಮ್ಮ ಕ್ಯೂರೇಟರಾಗಿ ಸಂಜನಾ ಮತ್ತು ಗೌರಿ ಇವರು ನಮ್ಮ ಕೋರಿಶೆಟ್ಟಿ ಸರ್ ಅವರ ಡಾಕ್ಟರ್ ಕೋರಿಶೆಟ್ಟಿ ಸರ್ ಅವರ ಮಾರ್ಗದರ್ಶನದಲ್ಲಿ ಅದಕ್ಕೆ ಹಲವಾರು ಉಪಯುಕ್ತವಾಗಿರ್ತಕ್ಕಂಥ ವಸ್ತು ಸಂಗ್ರಹಾಲಯಗಳನ್ನು ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಭಾಳಷ್ಟು ನಾವು ಇಲ್ಲಿ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ತಮ್ಗೆ ಗೊತ್ತಿದೆ ತಾವೆಲ್ಲ ಗಮನಿಸ್ಬೋದು ಸಣ್ಣ ಕುರುಹುಗಳನ್ನು ಅವುಗಳನ್ನು ಬೈಫರ್ಕೇಟೆಡ್ ಮಾಡಿ ಯಾವ ಕಾಲದ್ದು ಎಂಥ ಕಾಲದ್ದು ಯಾರ ಕಾಲದ್ದು ಎಲ್ಲಿ ಅದರ ಎಷ್ಟು ಹಳೆಯದಾಗಿರ್ತಕ್ಕಂಥ ಆಯುಧಗಳು ಇವಾಗಿದ್ದು ಅಂತಕ್ಕಂಥದ್ದನ್ನು ನಾವು ಬೈಫರ್ಕೇಟೆಡ್ ಮಾಡಿ ಅವುಗಳ ಮೇಲೆ ಲೇಬಲ್ಗಳನ್ನು ಹಚ್ಚಿ ನಾವು ಅವುಗಳನ್ನು ಬರ್ತಕ್ಕಂಥ ಏನು ವಿಸಿಟರ್ಸ್ಗೆ ತೋರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇದೊಂದು ಅದ್ಭುತವಾದಂಥ ವಸ್ತು ಸಂಗ್ರಹಾಲಯ ಆಗೋದರಲ್ಲಿ ಯಾವ ಸಂಶಯ ಇಲ್ಲ ಇದಕ್ಕೆ ಸಹಾಯ ಮಾರ್ಗದರ್ಶನ ನೀಡಿರ್ತಕ್ಕಂಥ ಎಲ್ಲರನ್ನ ನಾನು ಮತ್ತೊಮ್ಮೆ ನೆನೆಯುತ್ತಾ ಇದೊಂದು ಅದ್ಭುತವಾದಂಥ ವಸ್ತು ಸಂಗ್ರಹಾಲಯ ಆಗಲಿ ಹೊರಹೊಮ್ಮಲಿ ಅಂತ ಹೇಳಿ ನಾನು ಸದಾಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ ಜೈ ಜೈ ಕರ್ನಾಟಕ.